ಇವತ್ತೇನ್ ಅಡಿಗೆ ಮಾಡ್ತಿದ್ದಿ ನಿನ್ ಕೈ ರುಚಿ ಸಂದಾಕದ ಅಂತ ನಾನು ಅವರಿಗೆಲ್ಲ ಹೇಳ್ಬಿಟ್ಟಿವ್ನ ಇವತ್ತು ನೀನು ಮಾಡೋ ಕೈ ರುಚಿ ತಿಂದ್ರೆ ಅವ್ರು ನಿನ್ನ ಸಿಟಿನ ಕರ್ಕೊಂಡು ಹೋಗ್ಬಿಟ್ಟು ದಿನ ನಿನ್ನ ಕೈ ರುಚಿ ನೋಡೋಂಗೆ ಆಗಬೇಕು ಅಂತ ಹೇಳಬೇಕಾ ಏನಾ ತಮ್ಮ ನನ್ನ ಮ್ಯಾಕ್ ಯಾಕೆ ಮುನ್ಸ್ ಮಾಡ್ಕೊಂಡಿದ್ದಿ ಏನ್ ಕಾರಣ ಯಾಕೆ ಹಂಗ ನೋಡ್ತಾ ಇದ್ದಿ ನೀ ಹಂಗೆಲ್ಲ ನೋಡಬೇಡ ನನಗೆ ಭಯ ಆಗ್ತದ ಸುಳ್ಳು ಹೇಳಕ್ ಭಯ ಆಗ್ಲಿಲ್ಲೇನಾ ಯಾವ ಸುಳ್ಳ ಏನ್ ಮಾತಾಡ್ತಿದ್ದಿ ಸತ್ಯನ ಮುಚ್ಚಿಟ್ಟು ಅದರ ಮ್ಯಾಕ ಗೋರಿ ಕಟ್ಟಿರೋ ಸುಳ್ಳು ನೀನು ನನ್ನಂಗೆ ಆಗಿದ್ಯನೋ ಸತ್ಯನ ಮುಚ್ಚಿಟ್ಟಿರೋ ಸುಳ್ಳು ರಾಹುಲ್ ಸರ್ ಬ್ಯಾರೆ ಹುಡುಗಿನ ಲಗ್ನ ಆಗಿದಾರನ್ನೋ ಸತ್ಯ ಗೊತ್ತಿದ್ರು ಅದರ ಮ್ಯಾಕ ಎಡೆದಿರೋ ಸುಳ್ಳು ಬರೀ ನಂಗ ಎಲ್ಲಾನು ಹೇಳನ ನನ್ನ ನೋಡ್ ಬೆಳೆದಾಕಿನಿ ನಿಂಗೆ ಗೊತ್ತಿಲ್ಲೇನಾ ನಾ ಎಂಥ ಪರಿಪಾಠ ಪಟ್ಟಿನಿ ಅಂತ ನಿನ್ನ ಜೀವನನೂ ಹಂಗ ಆಯ್ತಲ್ಲ ಏನ್ ಮಾಡ್ಲಿನ ಎಲ್ಲ ಹೋಗ್ ಸಾಯ್ಲಿನ ಹೇಳ ಯಾಕೆ ಹಿಂಗ್ ಮಾಡ್ಕೊಂಡೆ ಇದನ್ನೆಲ್ಲ ಯಾಕ ತಡಿಲಿಲ್ಲ ನೀ ನಿನ್ ಕಣ್ ಮುಂದೆ ಅಮ್ಮ ಬರ್ಲಿಲ್ಲೇನಾ ಈ ಅಮ್ಮ ಜೀವನ ನಿನ್ ನೆನಪಾಗ್ಲಿಲ್ಲೇನಾ ಮಗಳು ಬೆಂಗಳೂರ್ನಾಕ ದೊಡ್ಡ ಮನೆಗೆ ಸೊಸಿಯಾಗಿ ಹೋಗ್ಯಾಳ ಆ ಮನೆಯವರು ಅವಳ ಸೊಸಿಯಂಗಲ್ಲ ಮಗಳಂಗ ಪಿರುತಿ ಮಾಡ್ತಾರ ನನ್ನ ಕೂಸಿನ ಜೀವನ ಹಸನಾತು ಈ ಗೌರ ಕರ್ತವ್ಯ ಮುಗೀತು ಮಗಳು ಖುಷಿಯಾಗಿರೋದನ್ನ ನೋಡ್ಕೊಂಡು ಆಕೆ ನೆಮ್ಮದಿಯಾಗಿ ಪ್ರಾಣ ಬಿಡಬಹುದು ಅಂತ ಅನ್ಕೊಂಡಿದ್ನ ಅದನ್ನ ಹಿಂಗ್ ಯಾಕೆ ಮಾಡ್ಕೊಂಡೆ ಕುಸೆ ಹೇಳ ನಿನ್ನ ಗಂಡ ಬ್ಯಾರೆ ಹುಡುಗಿಗೆ ತಾಳಿ ಕಟ್ಟಬೇಕಾರ ನೀ ಯಾಕೆ ತಡಿಲಿಲ್ಲ ಹೇಳ ನಾ ಏನ್ ಮಾಡ್ಲಾಮು ರಾಹುಲ್ ಸರ ಚನ್ವಲ್ಸಕ್ಕೆ ಬರಕ್ಕಿಂತ ಮುಂಚೆ ನನಗೆ ತಾಳಿ ಕಟ್ಟಕ್ಕಿಂತ ಮುಂಚೆ ಅವ್ರ ಆ ಹುಡುಗಿನ ಪಿರುತಿ ಮಾಡ್ತಾ ಇದ್ರ ನನ್ನಂಗ ಇರೋ ಒಂದ್ ಹೆಣ್ಣಿನ ಜೀವನಕ್ಕ ನಾನೇ ಕೊಳ್ಳಿ ಇಡ್ಲೇನ ನಿನ್ ಜೀವನ ಕೊಳ್ಳಿ ಇಟ್ಕೊಂಡು ಬ್ಯಾರೆಯವ್ರಿಗೆ ಜೀವನ ಕೊಡಕ್ ಹೊಂಟೀನ ನೀ ಓ ನನ್ನಂಗ ತ್ಯಾಗ ಮಾಡಕ್ ಹೊಂಟಿ ನಿನ್ನ ನೋಡ್ದಾಗ ನನಗೆ ಕಂಡಿದ ಅದೇ ಅಲ್ವೇನಾ ನನ್ನ ಅಮ್ಮ ತ್ಯಾಗದ ಪ್ರತಿರೂಪ ಅಂತ ನೂಲಂಗ ಸೇರಿ ತಾಯಿ ಹಂಗ ಮಗಳು ಮುಚ್ಚು ಬಾಯಿ ಮಾತಾಡ್ಬೇಡ ನೀ ಯಾಕೆ ಹಿಂಗ್ ಮಾತಾಡ್ದ ಹೊಟ್ಟೆ ಉರಿಸ್ತಿ ಯಾರಕ್ಕೆ ಎಲ್ಲದಾಳ ಅವಳು ಒಳ್ಳೆಯವಳಾಗದಾಳ ಅಂದ್ರ ಆಕೆ ನಿನಗೆ ಗೊತ್ತದಾಳ ಹೇಳ ರಾಹುಲ್ ಸರ್ ಕೈಲಿ ತಾಳಿ ಕಟ್ಟಿಸ್ಕೊಂಡಾಕಿ ಅದ ಮನ್ಯಾಗದಾಳ ಇಲ್ಲ ಅಮ್ಮ ಮತ್ತಿನ್ನೆಲ್ಲದಾಳ ನಮ್ಮ ಮನ್ಯಾಗ ಇದೇ ಮನೆಯಾಗಿದ್ದಾಳ ಯಾರ ಬಗ್ಗೆ ಹೇಳ್ತಿದ್ದೀನಿ ಅದು ಬೇರೆ ಯಾರು ಅಲ್ಲ ಅಮ್ಮ ನಮ್ ಜೊತೆ ಬಂದವರಲ್ಲ ಮಾಲಿನಿ ಅಂತ ಅವರೇ ಅವಳು ಇಲ್ಲಿ ಕರ್ಕೊಂಡ್ ಬಂದ್ಯಾ ಅಂದ್ರೆ ನೀ ರಾಹುಲ್ ಸರ್ನ ಲಗ್ನ ಆಗಿರೋ ಇಸ್ಯ ಅವ್ರಿಗೆ ಗೊತ್ತಿಲ್ಲೇನಾ ಆಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದು ಒಳ್ಳೆ ಕ್ಯಾಮಿ ಆಯ್ತಾ ಆಕೆಗೆ ಸತ್ಯ ಗೊತ್ತಾಗ್ಲಿ ಅಂತ ಅದ್ಯಾವ್ರು ಅವಳ ಇಲ್ಲಿ ಕಳ್ಸ್ಯಾನ ನೀ ಏನ್ ಮಾಡಕ್ ಹೊಂಟಿದ್ದಿ ಅಮ್ಮ ಜೀವನ ಹೆಂಗೋ ಸಾಕ್ತದ ನೀ ಏನಕ್ಕ ಅದಕ್ಕೆ ಕಲ್ಲ ಹಾಕಕ್ ಹೊಂಟಿದ್ದಿ ಏನ ಕಲ್ಲ ನನ್ನ ಮಗಳ ಜೀವನಕ್ಕ
ನಾ ಕಲ್ಲು ಹಾಕ್ತೀನಿ ಅಂತ ಹೆಂಗ ಅನ್ಕೊಂಡಿನಿ? ತಾಳಿ ಕಟ್ಟಿಸ್ಕೊಂಡಿರೋ ಗಂಡನ ಪಡೆಯಕ ಆಗದ ಎಲ್ಲ ಇದ್ದು ಒಂಟಿಯಾಗ ಜೀವನ ನಡೆಸಿಕೊಂಡಿದ್ದಿ, ಇದಕ್ಕೇನ ನಾ ದ್ಯಾವೃತವ ದಿನ ಬೇಡ್ಕೊತಿದ್ದಿದ್ದು? ನಿನ್ ಜೀವನ ಹಿಂಗಾಗ್ಲಿ ಅಂತೇನ ನಾನು ಆ ದ್ಯಾವ್ರಿಗೆ ತುಪ್ಪ ದೀಪ ಹಚ್ಚಿದ್ದು? ಇಲ್ಲ, ಇವತ್ತು ಒಂದು ತೀರ್ಮಾನ ಆಗ್ಲಿಕ್ಕ ಬೇಕಾ? ರಾಹುಲ್ ಸರ್ ಆಕೆ ಕೂಡ ಇರ್ತಾರ ಇಲ್ಲ ನಿನ್ ಕೂಡ ಇರ್ತಾರ ಅಂತ? ಅಮ್ಮ ನಿಂತ್ಕೋ, ಹೋಗ್ಬೇಡ ಅಮ್ಮ, ಏನು ಹೇಳಕ್ಕೆ ಹೋಗ್ಬೇಡ ಅಮ್ಮ. ಈ ಊರವ್ರು ಮಾಡಿರೋ ತಪ್ಪಿಗ ನಾನು ಅನುಭವಿಸಿದ್ದೆ ಸಾಕಾಗದ. ಮಾಲಿನಿ ಅಕ್ಕೋರು ಒಳ್ಳೆಯವ್ರು ಅದಾರ, ಅವ್ರಿಗೆ ಅನ್ಯಾಯ ಆಗ್ಬಾರ್ದ. ಅಕ್ಕೋರ ನೀ ಆಕಿನ ಅಕ್ಕ ಅಂತ ಅನ್ಕೊಂಡ್ಬಿಟ್ಟಿಯೇನ? ಸಂಬಂಧ ಬೆಳೆಸ್ಬಿಟ್ಟೇನ? ಬುದ್ಧಿ ಐತೇನ ಕೋಸ ನಿಂಗ? ಹಂಗ ಬದುಕೋದು ಎಷ್ಟು ಕಷ್ಟ ಅಂತ ಗೊತ್ತೈತೇನ ನಿನಗ? ನಾ ಇನ್ನೂ ಬದುಕಿದೀನ, ನನ್ ಕೂಸು ಕಣ್ಣೀರ ಕೈ ತೊಳೆಯೋದು ನನ್ ಕೈಯಾಗ ನೋಡಕ್ ಆಗಕ್ಕಿಲ್ಲ. ಯಾವತ್ತು ಗೊತ್ತಾಗೋ ಸತ್ಯ ಇವತ್ತೇ ಗೊತ್ತಾಗ್ಲಿ ಬಿಡ. ಅಮ್ಮ ನಿನ್ಕ ಮುಚ್ಚಿಟ್ಟಿರೋ ಸತ್ಯ ಗೊತ್ತಾಗ್ಲಿ ಗೊತ್ತಾಗ್ಲಿ ಅಂತ ಆಗ್ಲಿಂದ ಹೇಳ್ತಿದ್ಯಾಲೇನ? ನನ್ನ ಅಪ್ಪು ಯಾರಂತ ನಿನಗೆ ಗೊತ್ತಾಯ್ತಲ್ಲೇನ? ಮೊದಲು ಆ ಸತ್ಯ ಹೇಳ. ಆ ಸತ್ಯದ ಮೇಲೆ ಕಟ್ಟಿರೋ ಸುಳ್ಳಿನ ಕೋಟೆನ್ ಕೆಡವಿ ನನ್ನ ಅಪ್ಪು ಯಾರಂತ ನೀನ್ ಹೇಳ. ಇಷ್ಟು ಮಾತಾಡಿ ಅಲೇನ, ಹಂಗಾರ ನಿನ್ ಹಕ್ಕಿಗೆ ನೀನೇ ಯಾಕೆ ಹೋರಾಟ ಮಾಡಲಿಲ್ಲ ಹೇಳ? ನನ್ನ ತಪ್ಪು ತಿಳಿಬೇಡ ಅಮ್ಮು, ಸತ್ಯನ ಮುಚ್ಚಿಡೋದು ಅಧರ್ಮ ಅನ್ಯಾಯ ಆಯ್ತಾ ಅಂತ ನನಗೂ ತಿಳಿದದ. ಆದ್ರೆ ಈ ಸಮಯದಾಗ ಆ ಸತ್ಯ ಆಚೆ ಬರೋದು ಬೇಡ ಅಮ್ಮು. ಮನೆಯಾಗೆ ಅತಿಥಿಗಳು ಬಂದಾರ, ಅವ್ರ ಮುಂದೆ ಈ ರಗಳೆಗಳೆಲ್ಲ ಬೇಕೇನ? ನೀನೇ ಅಲ್ವೇನ ಹೇಳಿದ್ದು ಮನೆಗೆ ಬಂದಿರೋ ಅತಿಥಿಗಳಿಗೆ ಖುಷಿಯಿಂದ ಆತಿಥ್ಯ ಮಾಡಬೇಕು ಅಂತ? ನನ್ನಿಂದ ಅವ್ರಿಗೆ ಮುಜುಗರ ಆಗಬಾರ್ದು ಅಮ್ಮು, ಸತ್ಯ ತಾನಾಗೆ ಆಚೆ ಬರಬೇಕ. ಅದನ್ನ ನಾವಾಗೆ ಆಚೆ ಎಳ್ದು ಇರೋ ನೆಮ್ಮದಿನ ಹಾಳು ಮಾಡ್ಕೋಬಾರ್ದ. ಈಗ ಹೆಂಗೋ ತಿಳಿ ಆಗ್ತೈತಾ, ನಾವೇ ಅದಕ್ಕೆ ಮತ್ತೆ ಕಲ್ಲು ಹಾಕಿ ಕೆತ್ಕೋದು ಬೇಡ ಅಮ್ಮು. ಕೆಲ್ಸದ ಮೇಲೆ ಫಸ್ಟ್ ಟೈಮ್ ನಾನು ಚನ್ವಲ್ಸಾಗಿ ಬಂದಾಗ ನನ್ನ ಕೆರಿಯರ್ಗೆ ಹೊಸ ಬೆಳಕು ಸಿಗುತ್ತೆ ಅಂತ ಅನ್ಕೊಂಡಿದ್ದೆ. ಆದರೆ ನನ್ನ ಪರ್ಸ್ನಲ್ ಲೈಫಲ್ಲಿ ಇಂಥ ಒಂದು ದೊಡ್ಡ ತಿರುಪು ತಗೊಳುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ ದೀಪ್ತಿ. ನನ್ನ ಹೂವಿನ ಮದುವೆ ಆಗಿರೋ ವಿಷಯ ಅಪ್ಪ ಅಮ್ಮ ದೊಡ್ಡಪ್ಪ ದಡಮ್ಮ ಗೊತ್ತಾದ್ರೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೆನ್ಸ್ಕೊಂಡ್ರೇನೆ ಭಯ ಆಗ್ತಿದೆ. ಅಮ್ಮಂಗಂತೂ ದೊಡ್ಡ ಆಘಾತನೇ ಆಗ್ಬಿಡುತ್ತೆ. ಬಟ್ ಒಂದಲ್ಲ ಒಂದಿನ ಈ ಸತ್ಯ ಹೊರಗೆ ಬಂದೇ ಬರುತ್ತೆ, ಎಲ್ರಿಗೂ ಗೊತ್ತಾಗುತ್ತೆ. ಅದರಲ್ಲೂ ಈ ಹಳ್ಳಿ ಜನ ಅಂತೂ ನಾನು ಹೂವಿನ ಮದುವೆ ಆದ್ಮೇಲೆ ಸಿಟಿಲಿ ಇನ್ನೊಂದು ಹುಡುಗಿನ ಮದುವೆ ಆಗಿದ್ದೀನಿ ಅಂತ ಗೊತ್ತಾದ್ರೆ ಖಂಡಿತ ನನ್ನನ್ನು ಸಾಯಿಸ್ಬಿಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಾಲಿನಿಗೆ ವಿಷಯ ಗೊತ್ತಾದ್ರೆ ಅವಳು ಹೇಗೆ ರಿಯಾಕ್ಟ್ ಮಾಡ್ಬೋದು ಅನ್ನೋದು ನನಗೆ ಗೊತ್ತಿಲ್ಲ. ಈ ವಿಷಯ ನಾನು ಮಾಲಿನಿಗೆ ಹೇಳಬೇಕು ಅಂತ ತುಂಬ ಸಲ ನಾನು ಪ್ರಯತ್ನ ಪಟ್ಟೆ, ಆದರೆ ಹೂವಿನ ನನ್ನನ್ನು ತಡೆದ್ಬಿಟ್ಲು. ಅವಳು ಒಳ್ಳೆ ಕೆಲಸನೇ ಮಾಡಿದ್ದಾಳೆ, ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ನನಗೆ ಗೊತ್ತಾಗಿದೆ ಪರವಾಗಿಲ್ಲ, ಬೇರೆ ಯಾರಿಗಾದರೂ ಗೊತ್ತಾಗಿದ್ರೆ ದುಡ್ಡು ಅನಾಹುತಾನೇ ಆಗೋಗಿರೋದು. ಈ ವಿಚಾರನ ನಾವು ಗುಟ್ಟಾಗಿ ಮೇಂಟೈನ್ ಮಾಡಬೇಕು. ಇಲ್ಲ ದೀಪ್ತಿ, ಸತ್ಯ ಏನು ಅಂತ ಎಲ್ರಿಗೂ ಗೊತ್ತಾಗೋವರೆಗೂ ನಾನು ಬೆಂಕಿ ಮೇಲೆ ನಿಂತಿದ್ದೀನಿ ಅಂತ ಅನಿಸ್ತಾ ಇರುತ್ತೆ. ಈ ಭಯ ಆತಂಕ ಇದೆಲ್ಲ ನನ್ನ ಪ್ರತಿ ಕ್ಷಣ ಕೊಲ್ತಾ ಇದೆ.
ಇದೆಲ್ಲದರಿಂದ ನನಗೆ ಯಾವಾಗ ಮುಕ್ತಿ ಸಿಗುತ್ತೋ ಅಂತ ಅನಿಸ್ತಿದೆ. ರಾಹುಲ್, ನಾವೀಗ ಏನೇ ಮಾತಾಡಿದ್ರು ಯೋಚನೆ ಮಾಡಿದ್ರು ನಡೆದಿರೋದನ್ನ ಬದಲಾಯಿಸೋದಕ್ಕೆ ಆಗೋದಿಲ್ಲ. ಈಗ ನಾವು ತುಂಬಾ ಕೇರ್ಫುಲ್ ಆಗಿರಬೇಕು. ಈ ವಿಚಾರ ಯಾರಿಗೂ ಗೊತ್ತಾಗದಾಗೆ ನಾವು ಮೊದಲಿಲ್ಲಿಂದ ಬೆಂಗಳೂರಿಗೆ ಹೋಗಬೇಕು. ರಾಹುಲ್ ಬಗ್ಗೆ ಇಲ್ಲಿ ಏನೋ ಒಂದು ವಿಷಯ ಇದೆ, ಅದನ್ನ ನಾನು ತಿಳ್ಕೊಳ್ಬೇಕು ಅನ್ಕೊಂಡು ಬಂದೆ. ಆದರೆ ಇಲ್ಲಿ ನೋಡಿದ್ರೆ ಎಲ್ಲ ನಾರ್ಮಲ್ ಆಗೇ ಇದೆ. ಹುವಿ ಸುಮಾರು ದಿನ ಆದ್ಮೇಲೆ ಅವ್ರ ಅಮ್ಮನ ಮೀಟ್ ಮಾಡ್ತಿದ್ದಾಳೆ. ಅವರಿಬ್ರು ಎಷ್ಟು ಖುಷಿಯಾಗಿರ್ಬೇಕಿತ್ತು, ಆದರೆ ಅವರಿಬ್ರಲ್ಲಿ ಆ ಖುಷಿ ಕಾಣ್ತಿಲ್ಲ. ಇನ್ಫ್ಯಾಕ್ಟ್ ಹುವಿ ಒಂದೊಂದ್ಸಲ ನರ್ವಸ್ ಆಗಿ ಕಾಣ್ತಾಳೆ. ಅದು ಏನೇ ವಿಷಯ ಇರಲಿ, ಅದನ್ನ ಕಂಡುಹಿಡಿದೆ ನಾನು ಬೆಂಗಳೂರಿಗೆ ಹೋಗೋದಿಲ್ಲ. ಇದು ನಿಮ್ದೇ ಏನ್ರಾ? ಹೊರಗಡೆ ಇತ್ತು, ಅದಕ್ಕೆ ಎತ್ಕೊಂಡು ಬಂದೆ. ಹೌದು, ಕೊಡಿ. ಹಾ, ನೀವೇನಾದ್ರೂ ಕಳ್ಕೊಂಡ್ರ? ಕಳ್ಕೊಳಕ್ಕೆ ನಂತಾವ ಏನೈತೆ? ಅಲ್ಲ, ನೀವು ಯಾರ್ತಾವನೋ ಮಾತಾಡ್ತಾ ಇರಂಗಿತ್ತು, ನಿಮ್ ಫೋನ್ ಬೇರೆ ನಂತಾವ ಇತ್ತು, ಅಂದ್ಮೇಲೆ ನೀವು ಯಾರ್ತಾವ ಮಾತಾಡ್ತಾ ಇದ್ರಿ? ಅದು ಸ್ವಾಗತ. ಸ್ವಾಗತ? ಯಾರ ಸ್ವಾಗತ ಕೋರ್ತಾ ಇದ್ರಿ? ಸ್ವಾಗತ ಅಲ್ಲ, ಸ್ವಾಗತ ಅಂದ್ರೆ ನನ್ನಷ್ಟಕ್ ನಾನೇ ಮಾತಾಡ್ಕೊಳ್ಳೋದು. ಅಯ್ಯ ಶಿವನ, ಈಕಿ ತಲೆ ಸರಿ ಇಲ್ಲೇನಾ? ಅರ್ಥ ಆಯ್ತಾ? ಹ್ಮ್, ಅರ್ಥ ಆಯ್ತು. ನಿನಗ ತಲೆ ಸರಿ ಇಲ್ಲ ಅಂತ. ವಾಟ್? ಬಾಟು ಇಲ್ಲ, ಬಾಟು ಇಲ್ಲ. ಮೊದ್ಲು ಒಬ್ಬೊಬ್ರೆ ಮಾತಾಡ್ಕೊಳ್ಳೋದ್ ಬಿಡ್ರ, ಇಲ್ಲ ಅಂದ್ರೆ ಜನ ನಿಮ್ಮನ್ನ ಹುಚ್ಚರು ಅನ್ಕೊಂಡು ಹುಚ್ಚ ಆಸ್ಪತ್ರೆಗೆ ಸೇರಿಸ್ತಾರ. ಈ ಪ್ಯಾಟೆ ಮಂದಿ ಒಂಟಿವಾಗಿ ಇದ್ದು ಇದ್ದು ಒಬ್ಬೊಬ್ರೆ ಮಾತಾಡ್ಕೊಳಕ್ ಶುರು ಮಾಡಾರ. ಏನ್ ಬಂದೈತೋ ಇವಾಗ ದೊಡ್ಡ ರೋಗ. ನಾನ್ಸೆನ್ಸ್. ನಿಶಾಂತಣ್ಣ, ಇಷ್ಟೊತ್ತು ಎಲ್ಲಿ ಹೋಗಿದ್ರ? ಏನು ಸಮಸ್ಯೆ ಆಗ್ಲಿಲ್ಲ ಅಲ್ವೇನ್ರ? ಹುವಿ, ನಾನು ನಿಮ್ಮೂರೊಳಗೆ ಹೋಗಿದ್ದೆ. ನಿಮ್ಮೂರು ತುಂಬಾ ಚೆನ್ನಾಗಿದೆ. ಇಲ್ಲಿ ವಾತಾವರಣ ನೋಡ್ತಿದ್ರೆ ಈ ತರ ಚಿಕ್ಕ ಮನೆ ನೋಡಿಕೊಂಡು ಇಲ್ಲೇ ಸೆಟ್ಲ್ ಆಗಬೇಕು ಅನ್ಸುತ್ತೆ. ಬೆಂಗಳೂರಲ್ಲಿ ಒಂದು ಸೆಕೆಂಡ್ ವೇಸ್ಟ್ ಮಾಡಬಾರ್ದು ಅಂತ ಜನರು ಕಾಲದಿಂದ ಓಡ್ತಾರೆ, ಆದರೆ ಇಲ್ಲಿ ಕಾಲನೇ ಮುಂದೆ ಹೋಗ್ತಾ ಇಲ್ಲ, ನಿಂತಲ್ಲಿ ನಿಂತಂಗಿದೆ. ಎಲ್ಲವೂ ನಿಧಾನ. ಈ ಜಗತ್ತು ನಿಧಾನವಾಗಿ ಹೋಗಬೇಕು ಅನ್ಸುತ್ತೆ. ಎಲ್ಲರೂ ಹೀಗೆ ಇರಬೇಕು, ಆಗ ಎಲ್ಲರೂ ಆರೋಗ್ಯವಾಗಿ ಇನ್ನು ಜಾಸ್ತಿ ದಿನ ಬದುಕ್ತಾರೆ. ಎಲ್ಲರೂ ಹೇಳ್ತಾರ ಹಳ್ಳಿ ಜೀವನ ಕಷ್ಟ, ಇಲ್ಲಿ ಯಾವ ಸೌಲಭ್ಯಗಳು ಸಿಗಕ್ಕಿಲ್ಲ ಅಂತ. ಆದ್ರೆ ಜಗತ್ ಬೆಳೀತಾ ಬೆಳೀತಾ ಸ್ಯಾನೆ ಬಯಸ್ತದ, ಅವೆಲ್ಲ ಹಳ್ಳಿಲಿ ಸಿಗಕ್ಕಿಲ್ರ? ಆದ್ರ ಜನಗಳಿಗೆ ಗೊತ್ತೇ ಇಲ್ರ ಬದುಕೋದಕ್ಕೆ ಎಷ್ಟು ಬೇಕೋ ಅಷ್ಟು ಈ ಹಳ್ಳಿ ಒದಗಿಸುತ್ತ ಅಂತ. ಈ ಗಾಳಿ, ಪ್ರಕೃತಿ, ಹಂಗ ಮೂರತ್ ಉಣ್ಣಕೂಟ ಇಷ್ಟಿದ್ರೆ ಬದುಕಕ್ ಸಾಕಲ್ವೇನ್ರ? ಆದ್ರ ನಾವು ಸಿಗದೇ ಇರೋದ್ರು ಬೆನ್ನಟ್ಟು ಹೋಗ್ತೀವ, ಆಮ್ಯಾಕ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತೀವ, ಪಡಬಾರ್ದು ಪಾಡನ್ ಪಡ್ತೀವ. ಹೌದು ಹೋವಿ, ನೀನ್ ಹೇಳ್ತಿರೋ ಸತ್ಯ. ಮನುಷ್ಯ ಬಯಸಿದಷ್ಟು ಸಮಸ್ಯೆ ಅವನ್ ಬೆನ್ನಟ್ಟುತ್ತೆ, ಮತ್ತೆ ಪರಿಹಾರ ಹುಡುಕ್ಬೇಕು ಅಂತ ಇನ್ನಷ್ಟು ಬಯಸ್ತೀವಿ. ಆದ್ರೆ ಈ ಜಗತ್ತೆ ಒಂಥರ ವಿಚಿತ್ರವಾಗಿದೆ ಹೋವಿ. ಸರಿ ಅಣ್ಣವ್ರ, ಕೈಕಾಲ್ ತೊಳ್ಕೊಳ್ರ, ಊಟ ಮಾಡೋಣ. ಸರಿ ಹೋವಿ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಕಂಗಾಲಾಗಿದ್ದೀನಿ ಹೂವಿ. ನನ್ನ ಕ್ಷಮಿಸ್ರ ಸರ, ನಿಮ್ಮಿಂದ ನಾನು ಎಷ್ಟೇ ದೂರ ಹೋಗ್ಬೇಕು ಅಂತ ಅನ್ಕೊಂಡ್ರು ಪದೇ ಪದೇ ಹತ್ರ ಆಗಿ ನಿಮಗ್ ಸ್ಯಾನೆ ತೊಂದರೆ ಕೊಡ್ತೀವ್ನ. ನಿನ್ನಿಂದ ಯಾವ ಸಮಸ್ಯೆನೂ ಆಗಿಲ್ಲ ಹೂವಿ. ನಾನು ಇಲ್ಲಿಗೆ ಬರ್ದೇ ಇದ್ದಿದ್ರೆ, ನಿನಗೆ ತಾಳಿ ಕಟ್ಟದೇ ಇದ್ದಿದ್ರೆ ಇಷ್ಟೆಲ್ಲ ಸಮಸ್ಯೆಗಳೇ ಆಗ್ತಿರ್ಲಿಲ್ಲ. ಸಮಸ್ಯೆ ಎಲ್ಲ ಆಗ್ತಿರೋದು ನನ್ನಿಂದ. ಈಗ ಆ ವಿಷಯ ಎಲ್ಲ ಯಾಕೆ ಬಿಡ್ರ? ಕಾಲನೇ ಎಲ್ಲನೂ ಪಾಠ ಕಲಿಸ್ತದ. ಹೂವಿ, ಅಮ್ಮು ಕರೀತಿದಾಳ, ಬಂದ್ರ ನಾವು ಊಟ ಮಾಡೋಣ. ಇಲ್ಲ ಹೂವಿ, ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀನಿ, ನೀನು ಹೋಗು, ಬರ್ತೀನಿ. ಬ್ಯಾಡ್ರ, ಮಳಿ ಬರೋಂಗದ, ನೀವು ಒಳಗೆ ಬನ್ರ. ಅವತ್ತು ರಾತ್ರಿನೂ ಹೀಗೆ ಮಳೆ ಬರ್ತಿತ್ತಲ್ವಾ? ಮಳೆ ಬಂದ್ಮೇಲೆ
ನಮ್ಮ ಜೀವನನೇ ಬದಲಾಗೋಯ್ತು. ಆ ಮಳೆ ನಮ್ಮ ಜೀವನದಲ್ಲಿ ಎಂತ ಆಟ ಆಡ್ಬಿಡ್ತು ಅಲ್ವಾ? ಮಳೆಯಲ್ಲಿ ನಿಂದ್ರೆ ಶೀತ ಜ್ವರ ಬರುತ್ತೆ, ಔಷಧಿ ತಗೊಂಡ್ರೆ ನಾಳೆ ದಿನ ಅದು ಸರಿ ಹೋಗ್ಬಿಡುತ್ತೆ. ಆದ್ರೆ ನಾವು ನೆಂದಿದ್ದ ಮಳೆ ಎಂಥದ್ದು ಹೂವಿ, ಅದರಿಂದ ನಮಗೆ ಬಂದಿರೋ ರೋಗಕ್ಕೆ ಯಾವ ಮದ್ದು ಇಲ್ಲ, ಸರಿನೂ ಹೋಗ್ತಿಲ್ಲ. ಅದು ವಾಸಿಯಾಗೋ ರೋಗ ಅಲ್ರ, ಆ ರೋಗದ ಜೊತೆನೆ ಜೀವನ ಮಾಡೋದನ್ನ ಕಲಿಬೇಕಾ ನಾವು? ಔಷಧಿನೇ ಇಲ್ದಿರುವಂತಹ ಯಾವ ರೋಗಗಳು ಇಲ್ಲ ಅಂತ ಡಾಕ್ಟರ್ಸ್ ಹೇಳಿರೋದು ಕೇಳಿದ್ದೀನಿ. ಆದ್ರೆ ನಮ್ಮ ಈ ರೋಗಕ್ಕೆ ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತಾನು ಗೊತ್ತಾಗ್ತಾ ಇಲ್ಲ. ಬನ್ನಿ ಗೌತಮ್. ನನಗೆ ಹಸಿವಿಲ್ಲ, ನೀನು ಹೋಗಿ ಮಾಡು. ಯಾಕೆ ಹಸಿವಿಲ್ಲ? ಓ, ಮಾಲಿನಿ ಚನ್ವಲ್ಸೆಗೆ ಹೋದಾಗ್ಲಿಂದ ತುಂಬಾ ಟೆನ್ಷನ್ ಅಲ್ಲಿ ಇದ್ದೀರಾ ಅಲ್ವಾ? ಹಾಗೇನು ಇಲ್ಲ, ನಾನು ನಾರ್ಮಲ್ ಆಗೇ ಇದ್ದೀನಿ. ನಾನು ನಿಮ್ಮನ್ನ ಈಗಿಂದ ನೋಡ್ತಾ ಇಲ್ಲ, ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ. ನೀವು ಯಾವ ವಿಷಯಕ್ಕೆ ಎಷ್ಟು ತಲೆ ಕೆಡಿಸ್ಕೋತೀರಾ ಅಂತ ಅರ್ಥ ಮಾಡ್ಕೊಳ್ದಿರೋಷ್ಟು ದಡ್ಡಿ ನಾನಲ್ಲ. ನಿಮ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡಿದ್ದೀನಿ. ನಿಮ್ ಮನ್ಸಲ್ಲಿ ಏನ್ ಓಡ್ತಾ ಇದೆ ಅಂತ ನಾನು ಅರ್ಥ ಮಾಡ್ಕೋಬಲ್ಲೆ. ಬಾಯ್ ಮುಚ್ಚೋ, ನಿಂತ್ಕೊಳ್ತೀಯ? ಏನ್ ಗೊತ್ತು ನಿನಗೆ? ಏನ್ ತಿಳ್ಕೊಂಡಿದ್ಯಾ ನನ್ನ ಬಗ್ಗೆ? ನೀನು ಮಾಲಿನಿ ತನ್ನ ಗಂಡನ ಜೊತೆ ಚೆನ್ನ ವಲ್ಸಕ್ಕೆ ಹೋಗಿದ್ದಾರೆ, ಹೌದು. ಅದಕ್ಕೆ ನಾನ್ಯಾಕೆ ಟೆನ್ಷನ್ ಮಾಡ್ಕೋಬೇಕು ಹೇಳು? ನಿಜ, ನೀನು ನನ್ನ ಕೈಯಿಂದ ತಾಳಿ ಕಟ್ಟಿಸ್ಕೊಂಡಿದ್ದೀಯ. ಆದ್ರೆ ಹೆಂಡತಿಯಾಗಿ ಹೇಗಿರ್ಬೇಕೋ ಹಾಗಿಲ್ಲ. ಇದರಲ್ಲಿ ನಿನ್ ತಪ್ಪೇನಿಲ್ಲ, ತಪ್ಪೆಲ್ಲ ನಂದೇ ನಂದೇ. ಯಾವುದಕ್ಕೂ ನಿನ್ನ ರೆಸ್ಟ್ರಿಕ್ಟ್ ಮಾಡ್ಲಿಲ್ವಲ್ಲ, ಅದು ಅದು ನನ್ನ ದೊಡ್ಡ ತಪ್ಪು. ಮೆಂಟಲಿ ಫಿಸಿಕಲಿ ನಿನ್ನ ಫ್ರೀ ಆಗಿಬಿಟ್ನಲ್ಲ, ಅದಕ್ಕೆ ಅದಕ್ಕೆ ಇವತ್ತು ನೀನ್ ನನ್ನ ಮುಂದೆ ನಿಂತು ಇಷ್ಟೆಲ್ಲ ಪ್ರಶ್ನೆಗಳು ಕೇಳ್ತಿದ್ಯಾ? ಕೈ ತುಂಬಾ ಕೆಲಸ ಇದ್ದಿದ್ರೆ ಈ ಖಾಲಿ ಪೋಲಿ ವಿಷಯಗಳೆಲ್ಲ ತಲೆ ಒಳಗೆ ಬರ್ತಿರ್ಲಿಲ್ಲ. ಹೋಗು, ಏನಾದ್ರು ಕೆಲಸ ಇದೆ ನೋಡ್ಕೊ. ಗೆಟ್ ಲಾಸ್ಟ್ ಗೌತಮ್. ಹೋಗು ಅಂದೆ. ಅಯ್ಯಯ್ಯ, ಅದ್ ಯಾಕಂಗ ಒದ್ದಾಡಿರ? ಆರಾಮಾಗಿ ಕೂತ್ಕೊಳ್ರ. ಅದು ಸಿಟಿಲಿ ಡೈನಿಂಗ್ ಟೇಬಲ್ ಮೇಲೆ ಕೂತು ಅಭ್ಯಾಸ ಆಗಿದೆಯಲ್ಲ, ಅದಕ್ಕೆ ಇಲ್ಲಿ ಕೂತ್ಕೊಳ್ಳಕ್ ಸ್ವಲ್ಪ ಕಷ್ಟ ಆಗ್ತಿದೆ. ಇಲ್ಲಿ ಕೆಳಗ್ ಕುಂತ್ರೇನೆ ಗಂಟ್ಲ ಸರಾಗವಾಗಿ ಇಳಿಯೋದು. ಅಜ್ಜಿ, ಏನು ಸಮಸ್ಯೆ ಇಲ್ಲ, ಆರಾಮಾಗಿ ಕೂತಿದ್ವಿ. ಹೂವಿ ಬಾ, ನೀನು ನಮ್ ಜೊತೆ ಕೂತ್ಕೋ. ಅಯ್ಯ, ಅವಳು ಉಣ್ಣಕ್ ಕುಂತ್ರ ಬಡ್ಸೋರು ಯಾರ? ಹೌದು, ನಿಮ್ಮನೆಯಾಗ ಯಾರು ಬಡ್ಸೋರು? ಸುಮ್ಕಾಯಿರ, ಅವ್ರ ಊಟ ಮಾಡ್ಲಿ. ಅಯ್ಯ, ನಾನೇನ್ ಕೇಳಬಾರ್ದು ಕೇಳದ್ನ? ಮಾಡ್ಲಿ ಮಾಡ್ಲಿ, ಸಂದಕ್ ಮಾಡ್ಲಿ. ಈ ಹಳ್ಳಿ ರುಚಿ ಈ ಮುಸುಡಿಗಳಿಗೆ ತಿನ್ನಕ್ ಆಗ್ತದೋ ಇಲ್ಲೋ. ಏ ಹುಡ್ಗಿ, ಚಟ್ನಿ ಅದಲ್ಲ, ಅದನ್ನ ನೆನ್ಸ್ಕೋ, ಪಸಂದಾಗಿರ್ತೈತಿ. ಹೌದಾ, ನಮ್ಗೇನ್ ಹಾಗನ್ಸ್ಲಿಲ್ವಲ್ಲ? ಎಸ್, ನನಗೂ ಏನು ಹಾಗನ್ಸ್ಲಿಲ್ಲ. ಮಾಲಿ, ರೊಟ್ಟಿ ಜೊತೆಗೆ ಹದವಾಗಿ ಚಟ್ನಿನ ಬೆರೆಸ್ಕೋಬೇಕು. ರೊಟ್ಟಿಗಿಂತ ಚಟ್ನಿ ಜಾಸ್ತಿ ಆದ್ರೆ ಇದೇ ರೀತಿ ಖಾರ ಆಗತ್ತೆ. ತುಂಬಾ ತಿಳ್ಕೊಂಡಿದ್ಯಾ? ತಿಳ್ಕೊಳ್ಳೋದೇನು, ಅದು ಏಟ್ಗಿಂತ ನಮ್ಮ ಮನೆಯಾಗ ಊಟ ಮಾಡೋರು ಇವರು. ಹ,
ರಾಹುಲ್, ಈ ಚಟ್ನಿ ಮತ್ತೆ ರೊಟ್ಟಿನ ಸರಿಯಾದ ಪ್ರಮಾಣದಲ್ಲಿ ನೀನೇ ನನಗೆ ಬರೆಸ್ಕೊಡು, ನಾನು ತಿಂತೀನಿ. ಇವನ್ ಯಾಕೆ ಒಳಗೆ ಬೆರೆಸ್ಕೊಡ್ಬೇಕು? ಮಾಲಿ, ನಾನು ತಿನ್ನೋದನ್ನ ನೋಡ್ಕೋ, ಹಾಗೆ ಪ್ರಾಕ್ಟೀಸ್ ಮಾಡು. ನೋಡು ರಾಹುಲ್, ಅಳತೆ ಕರೆಕ್ಟ್ ಆಗಿದೆಯಾ ಅಂತ. ಏ ಹುಡುಗಿ, ಏನ್ ಮಾಡ್ತಿದ್ದೀನಿ? ಊಟ ಕೊಡ್ತೀನಿ. ಅಲ್ಲ, ಏನ್ ತರ ಹೇಳ್ಕೊಂಡಾಗ ಒಬ್ಬ ಮದ್ವೆ ಆಗಿದ್ ಗಂಡಸಿನ ಕೋಣೆಯಾಗ ನಿನಗೇನ್ ಕೆಲಸ? ಅದು ಈಟ್ ಹೊತ್ನಾಗ ನಿಜವಾಗ್ಲೂ ಅರ್ಳು ಮರಳು ಇದೆ ಅನ್ನಿಸ್ತಾ ಇದೆ ನನ್ಗೆ. ಏಯ್, ನಾಳೆ ಬಿಗಿ ಹಿಡಿದು ಮಾತಾಡು. ನನಗ ಅರ್ಳು ಮರಳು ಅಂತೀಯ? ನಿನಗೇನಾಗೈತ? ಇವ ಏನ್ ನಿನ್ ಗಂಡ ಆದಾನೇನ? ಹೌದು, ಇವ್ ನನ್ ಗಂಡಾನೆ, ಅದಕ್ಕೆ ನಾನಿಲ್ಲಿರೋದು.